ಇವತ್ತು ಅಡಸೋಗೆ ಬಗ್ಗೆ ಹೇಳುವಂಥದ್ದು, ಅಡಸೋಗೆ ಅನ್ನುವಂಥ ಸಸ್ಯದ ಬಗ್ಗೆ ಹೇಳುವಂಥದ್ದು. ಇದು ಅಡೋಲಸ ಅಂತ ಹೇಳಿ ಅಂತಾರೆ, ಅಡಸಾರ ಅಂತೇಳಿ. ಇದರ ಜೊತೆಗೆ ಇದಕ್ಕೆ ಸಿಂಹಮುಖಿ ಅಂತ ಇದೆ. ಸಿಂಹಮುಖಿ ಅಂದರೆ ನಾನು ಕೈಯಲ್ಲಿ ಹಿಡಿದು ನಿಮಗೆ ತೋರಿಸ್ತಿದ್ದೀನಿ, ಇದ್ರ ಮುಖ ಸಿಂಹದ ಬಾಯಿ ತೆಗೆದಂಗಿರೋದ್ರಿಂದ ಇದಕ್ಕೆ ಸಿಂಹಮುಖಿ ಅಂತ ಹೇಳಿ. ಇದು ನೋಡಲಿಕ್ಕೆ ತುಂಬ ಪುಟ್ಟದಾದ ಗಿಡ ಆಗಿದ್ದರೆ ಇದಕ್ಕೆ ಕೆಮ್ಮು, ದಮ್ಮು, ಶ್ವಾಸಕೋಶದ ತೊಂದರೆಗಳು, ಹಾಗೆಯೇ ಅನೇಕ ರೀತಿಯ ಶೀತದ ಬಾಧೆಯನ್ನು ಭಾಳ ಸುಲಭವಾಗಿ ಗುಣ ಮಾಡುವಂಥ ಒಂದು ದಿವ್ಯ ಔಷಧಿಯ ಸಸ್ಯ ಇದು. ಇದು ನೋಡಿ, ನಿಮಗೆ ನೋಡಿದಾಗ ಸಂಯುಕ್ತವಾಗಿರ್ತಕ್ಕಂಥ ಹೂವುಗಳಿದೆ, ಒಂದು ತುರಾಯಿ ಇದೆ. ಹಾಗೆ ಎಲೆಗಳು ಕೂಡ ಎರಡು ಎಲೆಗಳ ಮಧ್ಯದಲ್ಲಿ ತುರಾಯಿ ಬಂದಿರ್ತದೆ. ಪ್ರತಿ ಎಲೆಯಲ್ಲಿ ನಾಲ್ಕು ಎಲೆಗಳು ಕೂಡ ಕೆಲವು ಸಲ ಬರ್ತದೆ, ಒಂದು ಎಲೆಯಲ್ಲಿ ಇನ್ನೆರಡು ಎಲೆಗಳು ಕೊಟ್ಟವು. ಇದು ಭಾಳ ಸರಳವಾಗಿ ಬೆಳೆಯುವಂಥ ಸಸ್ಯ. ಹಾಗೆಯೇ ಇದನ್ನು ಏನು ಮಾಡಬೇಕು, ಈಗ ನಿಮಗೆ ಒಂದು 10-20 ವರ್ಷ ನಿಮಗೆ ದಮ್ಮು ಬಂದಿದೆಯಾ, ಅವಾಗ ನೀವೇನು ಇದನ್ನೇನು ದೊಡ್ಡದಾಗಿ ಏನು ಮಾಡೋದು ಬೇಕಾಗಿಲ್ಲ. ಸದ್ಯ ಇದಕ್ಕೆ 2-3 ಎಲೆಗಳನ್ನು ನೀವು ಈಗ ತಗೊಂಡು ಇದರ ಜೊತೆಗೆ ಒಂದೆರಡು ಮೆಣಸು, ದೊಡ್ಡರಾದರೆ 2 ಮೆಣಸು, ಸಣ್ಣ ಹುಡುಗರಾದರೆ 1 ಮೆಣಸು, ಒಂದು 2 ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ಬೇಕಾಗುವ ಉಪ್ಪು ಹಾಕ್ಕೊಂಡು ನೀವು ಜಗದು ರಾತ್ರಿ ತಿಂದು ಮಲಗಿದ್ರು ಕೂಡ ಇದರಿಂದ ನಿಮಗೆ ದೊಡ್ಡ ಉಪಕಾರ, ಉಪಶಮನ ನಿಮಗೆ ಸಿಗ್ತದೆ. ಹಾಗೆ ಇದನ್ನು 3-4 ದಿವಸ ತಿಂದರೆ ನಿಮಗೆ ಜೀವನದಲ್ಲಿ ಯಾವತ್ತೂ ಕೂಡ ಪರ್ಮನೆಂಟಾಗಿ ಹೋಗೋದಿಲ್ಲ ಅನ್ನೋವಂಥದ್ದು, ದಮ್ಮು, ಕೆಮ್ಮು, ನೆಗಡಿ, ಶೀತ, ಜ್ವರ ಇದ್ದರೆ ಇದು ಖಂಡಿತವಾಗಿ ಪರಿಹಾರ ಕೊಡ್ತದೆ. ಮತ್ತು ಇನ್ನೇನು ಇದರಲ್ಲಿ ಬಳಸ್ಕೊಳ್ಳೋ ರೀತಿ ಆಗಿದ್ಕೊಳ್ಳೆ, ಬೇರೆ ಥರ ಕಷಾಯ ಗಿಷಾಯ ಮಾಡ್ಕೊಂಡು ಕುಡಿಬೋದಾ? ನಾನು ಆಗಲೇ ಹೇಳ್ದಂಗೆ ಅಡೋಲಸ ಕಷಾಯ, ಈಗ ಹೇಳಿದ್ದು ಕಲ್ಕ ಹೇಳಿದೆ, ಕಷಾಯನೂ ಕೂಡ ಮಾಡಲಿಕ್ಕೆ ಸಾಧ್ಯತೆ ಇದೆ, ಮಾಡ್ಕೋಬಹುದು. ಬಹಳ ಸಿಂಪಲ್ಲಾಗಿ ಅದು ಇದ್ರದ್ದು ಲೇಹ ಸಿಗ್ತದೆ, ಅಡಸೋಗಿ ಲೇಹ ಅಂತಲೇ ಸಿಗ್ತದೆ, ರಸಾಯನ ಅಂತ ಸಿಗ್ತದೆ. ಅದನ್ನು ಸುಮ್ಮನೆ ಜಗಿದು ತಿಂದರೆ ನಿಮ್ಮ ಶ್ವಾಸಕೋಶ ಎಲ್ಲ ಸ್ವಚ್ಛ ಆಗ್ತದೆ. ಇದನ್ನೊಂದು 2-3 ತಿಂಗಳು ತಿಂದರೆ ಶಕ್ತಿ ಮತ್ತು ಅದಕ್ಕೆ ಈಗ ದಮ್ಮಾಗಿರೋರಿಗೆಲ್ಲ ಉಸಿರಾಟದ ತೊಂದರೆ ಆಗಿ ಊಟದ ಅನಾನುಕೂಲಗಳಾಗಿ ಅಸ್ತಮಾ ಅಂತಲೂ ಕರೀತಾರಲ್ಲ, ಅಸ್ತಮಾನು ಕೂಡ ಇದರಲ್ಲಿ 100-100 ಗುಣ ಆಗ್ತದೆ. ದಮ್ಮ ಅನ್ನುವಂಥ ಇನ್ನೊಂದು ಪದನ ಅಸ್ತಮ. ಹೌದು ಹೌದು, ಕನ್ನಡದಲ್ಲಿ ನಾವು ಇದನ್ನು ಮೂಗಿಗಿಟ್ಟು ಇದನ್ನೆಲ್ಲ ಹೊಡಿತಿರ್ತೀವಿ, ಏನು ಗನ್, ಆ ಗನ್ ಹೊಡಿಯೋದನ್ನು ಇದು ತಪ್ಪಿಸುತ್ತೆ 3-4 ದಿವಸದೊಳಗೆ. ಓಕೆ, ಇದಕ್ಕೇನು ದೊಡ್ಡದಾಗಿ ಉಪಚಾರ ಏನು ಬೇಕಿಲ್ಲ, ಸುಮ್ಮನೆ ಕಲಕ ಮಾಡಿ ಕುಡಿದ್ರೆ ಆಯಿತು, ರಸಾಯನ ಕುಡಿದ್ರೆ ತಿಂದ್ರೆ ಆಯಿತು, ಅಥವಾ ನಾವು ಕುದಿಸ್ಕೊಂಡು ಕುಡಿದ್ರೂ ಸಾಕು, ಇದಕ್ಕೇನು ಹೆಚ್ಚಿನ ಏನು ಬೇಕಾಗುತ್ತೆ. ಓಕೆ, ಸೊ ತುಂಬ ಇದರಲ್ಲಿ 2 ವಿಧಗಳಿದೆ. ಇದು ಅಡಸಾಲ ಅಂತ ಹೇಳಿ, ಅಡಸೋಗೆ ಅನ್ನುವಂಥದ್ದು ಏನಿದೆ ಅಂದರೆ ದೊಡ್ಡ ಮರ ಇರ್ತದೆ, ಪೊದೆ ಆಗೋದು 6-8 ಅಡಿ 10 ಅಡಿವರೆಗೆ ಎತ್ತರ ಬರ್ತದೆ, ಅದರಲ್ಲಿ ತುಂಬ ವಿಸ್ತಾರವಾಗಿರ್ತದೆ. ಇದು ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗಿರೋದಂಥ ಸಸ್ಯ, ಔಷಧೀಯ ಸಸ್ಯ, ದೊಡ್ಡದು ಎಲ್ಲರಿಗೂ ಉಪಯೋಗ ಬರ್ತದೆ. ಫೆನ್ಸ್ ಆಗಿರ್ಬೋದು ನೋಡಿ, ಏನೋ ಉಪಚಾರ ಇಲ್ಲದಂಗೆ ಇಷ್ಟೊಂದು ಚೆನ್ನಾಗಿ ಬೆಳೀತಿರ್ತದೆ. ನಿಮ್ಮ ಮನೆ ಮುಂದೆ ಅಂಗಳದಲ್ಲಿದ್ದರೆ ಇದನ್ನು ಉಳಿಸ್ಬೇಕು, ಬೆಳೆಸ್ಬೇಕು. ನಾವು ಆರೋಗ್ಯವಾಗಿರಲಿಕ್ಕೆ ಬೇರೆಯವರಿಗೆ ಇದರ ಮಾರ್ಗದರ್ಶನ ಮಾಡಿ ನಾವು ಪುನೀತರಾಗಬೇಕು. ತುಂಬ ಧನ್ಯವಾದಗಳು, ತುಂಬ ಮಾಹಿತಿ ನಿಮ್ಮ ಕಡೆಯಿಂದ.